ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತ ಹಾಗೂ ಖ್ಯಾತ ವಕೀಲರಾದಂತ ಅಶೋಕ್ ಆರ್ನಳ್ಳಿ ಅವರು ನನ್ನನ್ನು ಬಂದು ಭೇಟಿ ಮಾಡಿದರು. ಮೈಸೂರಿನ ಘಟನೆ ಬಗ್ಗೆ ಪ್ರಸ್ತಾಪ ಮಾಡಿದರು. ನಾನು ಅವರಿಗೆ ಘಟನೆ ನಡೆದಂತ ಎಲ್ಲ ವಿವರಗಳನ್ನು ಕೊಟ್ಟಿದ್ದೇನೆ. ಅವರಿಗೆ ನಾನು ಅವತ್ತು ಭಾಷಣ ಮಾಡಿರಲಿಲ್ಲ. ಮತ್ತೆ ಆ ಮಲ್ಲೇಶ್ ಅವರು ಏನ್ ಭಾಷಣ ಮಾಡಿದ್ರು ಅನ್ನೋದನ್ನು ಕೂಡ ನಾನು ಕೇಳಿಸ್ಕೊಂಡಿರ್ಲಿಲ್ಲ. ಆದರೂ ಪಾ ಮಲ್ಲೇಶ್ ಅವರು ಅವರು ಬಳಸಿದಂತ ಪದ ಅದು ಸರಿ ಇರಲಿಲ್ಲ ಅಂತ ಹೇಳಿ ಈಗಾಗಲೇ ವಿಷಾದ ವ್ಯಕ್ತ ಮಾಡಿದ್ದಾರೆ. ಅದರಿಂದ ಮತ್ತೆ ಅದನ್ನ ಮುಂದುವರಿಸತಕ್ಕಂಥದ್ದು ಅನಗತ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಯಾವುದೇ ಸಮಾಜದ ಬಗ್ಗೆ ಎಲ್ಲ ಸಮಾಜಗಳ ಬಗ್ಗೆ ಕೂಡ ಸಮಾನವಾಗಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಯಾವ ಸಮಾಜನೂ ಕೂಡ ನಿಂದಿಸ್ತಕ್ಕಂಥ ಕೆಲಸ ಇವತ್ತವರು ಮಾಡಿಲ್ಲ, ಮುಂದಿನವರು ಕೂಡ ಮಾಡಿಲ್ಲ, ಮಾಡಲ್ಲ. ಇಂದ ಬ್ರಾಹ್ಮಣ ಮಹಾಸಭಾದವರು ಇದನ್ನ ಇಲ್ಲಿಗೆ ಕೈ ಬಿಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಅಶೋಕ್ ಆರ್ನಳ್ಳಿ ಅವರಿಗೆ ತಿಳಿಸಿದ್ದೇನೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತ ಹಾಗೂ ಖ್ಯಾತ ವಕೀಲರಾದಂತ ಅಶೋಕ್ ಆರ್ನಳ್ಳಿ ಅವರು ನನ್ನನ್ನು ಬಂದು ಭೇಟಿ ಮಾಡಿದರು. ಮೈಸೂರಿನ ಘಟನೆ ಬಗ್ಗೆ ಪ್ರಸ್ತಾಪ ಮಾಡಿದರು. ನಾನು ಅವರಿಗೆ ಘಟನೆ ನಡೆದಂತ ಎಲ್ಲ ವಿವರಗಳನ್ನು ಕೊಟ್ಟಿದ್ದೇನೆ. ಅವರಿಗೆ ನಾನು ಅವತ್ತು ಭಾಷಣ ಮಾಡಿರಲಿಲ್ಲ. ಮತ್ತೆ ಆ ಮಲ್ಲೇಶ್ ಅವರು ಏನ್ ಭಾಷಣ ಮಾಡಿದ್ರು ಅನ್ನೋದನ್ನು ಕೂಡ ನಾನು ಕೇಳಿಸ್ಕೊಂಡಿರ್ಲಿಲ್ಲ. ಆದರೂ ಪಾ ಮಲ್ಲೇಶ್ ಅವರು ಅವರು ಬಳಸಿದಂತ ಪದ ಅದು ಸರಿ ಇರಲಿಲ್ಲ ಅಂತ ಹೇಳಿ ಈಗಾಗಲೇ ವಿಷಾದ ವ್ಯಕ್ತ ಮಾಡಿದ್ದಾರೆ. ಅದರಿಂದ ಮತ್ತೆ ಅದನ್ನ ಮುಂದುವರಿಸತಕ್ಕಂಥದ್ದು ಅನಗತ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಯಾವುದೇ ಸಮಾಜದ ಬಗ್ಗೆ ಎಲ್ಲ ಸಮಾಜಗಳ ಬಗ್ಗೆ ಕೂಡ ಸಮಾನವಾಗಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಯಾವ ಸಮಾಜನೂ ಕೂಡ ನಿಂದಿಸ್ತಕ್ಕಂಥ ಕೆಲಸ ಇವತ್ತವರು ಮಾಡಿಲ್ಲ, ಮುಂದಿನವರು ಕೂಡ ಮಾಡಿಲ್ಲ, ಮಾಡಲ್ಲ. ಇಂದ ಬ್ರಾಹ್ಮಣ ಮಹಾಸಭಾದವರು ಇದನ್ನ ಇಲ್ಲಿಗೆ ಕೈ ಬಿಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಅಶೋಕ್ ಆರ್ನಳ್ಳಿ ಅವರಿಗೆ ತಿಳಿಸಿದ್ದೇನೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.